ನಮಸ್ಕಾರ ವೀಕ್ಷಕರೇ, ಮೊಗುವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ತುಮಕೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಭಾರತ್ ಜೋಡೋ ಪಾದಯಾತ್ರೆಗೆ ತುಮಕೂರಿನಿಂದ ನೂರಾರು ಕಾರ್ಯಕರ್ತರು ತುರುವೇಕೆರೆ ತಾಲೂಕು ಮೈಸಂದ್ರಕ್ಕೆ ತೆರಳಿದರು. ತುಮಕೂರಿನ ಸರ್ಕಾರಿ ಹೈಸ್ಕೂಲ್ ಮೈದಾನದಿಂದ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು, ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸುಧೀಶ್ವರ್ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಪಾಷಾ ನೇತೃತ್ವದಲ್ಲಿ ಹಲವಾರು ಖಾಸಗಿ ಬಸ್ಗಳಲ್ಲಿ ತೆರಳಿದರು. ರಾಹುಲ್ ಗಾಂಧಿ ಅವರು ನಡೆಸುತ್ತಿರುವ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿರುವುದಾಗಿ ಮೆಹಬೂಬ್ ಪಾಷಾ ಅವರು ತಿಳಿಸಿದರು. ಏನಿದು ಒಂದು ಐತಿಹಾಸಿಕ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ತುಮಕೂರು ನಗರದಿಂದ ಸುಮಾರು 40 ಬಸ್ಗಳು ನೇತೃತ್ವದಲ್ಲಿ ಹೊರಟಿದ್ದೀವಿ. ನಮ್ಮ ಎಐಸಿಸಿ ನಾಯಕದ ನಾಯಕರಾದ ಮತ್ತು ಯುವ ನಾಯಕರು ರಾಹುಲ್ ಜಿ ಅವರ ಒಂದು ಕೈ ಬಲಪಡಿಸಲುಗೋಸ್ಕರ ನಾವೆಲ್ಲ ತುಮಕೂರು ನಗರದಿಂದ ಒಂದು ಸುಮಾರು 2,500-3,000 ಜನ ಹೊರಟಿದ್ದೀವಿ. ನಾವು ಇಲ್ಲಿ ನಮ್ಮ ಜಡೆ ಮೈಸಂದ್ರ ಅಥವಾ ಅರಳಿ ಮರದ ಪಾಳ್ಯ ಅಂತ ಇದ್ದಾರೆ, ಅಲ್ಲಿ ಈಗ ಅವರು ಸ್ಟೇ ಮಾಡಿದ್ದಾರೆ ತಿಂಡಿಗೆ. ಅಲ್ಲಿಂದ ನಾವು ಮಧ್ಯಾಹ್ನದ ಲಂಚ್ ಆದಮೇಲೆ ಅವ್ರ ಜೊತೆ ಕಾಲ್ನಡಿಗೆ ನಡೀತೀವಿ ಅಲ್ಲಿ. ಆದ್ದರಿಂದ ತುಮಕೂರು ನಗರದಿಂದ ಎಲ್ಲ ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರು, ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು, ಮಹಾನಗರ ಪಾಲಿಕೆಯ ಸದಸ್ಯರುಗಳು, ವಿರೋಧ ಪಕ್ಷದ ನಾಯಕರುಗಳು, ಕಾಂಗ್ರೆಸ್ ಮುಖಂಡರುಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಇದರಲ್ಲಿ ಕೈ ಜೋಡಿಸಿದ್ದಾರೆ. ಇದೊಂದು ಐತಿಹಾಸಿಕ ಒಂದು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕೆ ನಾವೆಲ್ಲ ತುಮಕೂರು ನಗರದಿಂದ ಒಂದು ನಮ್ಮ ನಿಕಟಪೂರ್ವ ಶಾಸಕರು, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಫೀಕ್ ಅಹಮದ್ ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ರಾಹುಲ್ ಜಿ ಅವರ ಒಂದು ಪಾದಯಾತ್ರೆಗೆ ಯಶಸ್ವಿಗೊಳಿಸಿಕ್ಕೆ ಹೋಗ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಾಲಿಕೆ ಕಾಂಗ್ರೆಸ್ ಸದಸ್ಯರುಗಳು ಮತ್ತು ನೂರಾರು ಕಾರ್ಯಕರ್ತರು ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಯಶಸ್ವಿಯಾಗಲೆಂದು ಘೋಷಣೆಗಳನ್ನು ಕೂಗಿದರು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಏನು ಸ್ಟಾರ್ಟ್ ಮಾಡಿದ್ದಾರೆ ಕನ್ಯಾಕುಮಾರಿ ಟು ಕಾಶ್ಮೀರ ಅಂತ, ಅದಕ್ಕೆ ಇವತ್ತು ನಮ್ಮ ತುಮಕೂರು ಡಿಸ್ಟಿಕ್ಕಿಂದ ನಾವು ಕೋಆಪರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರುಗಳು ರಫೀಕ್ ಅಹಮದ್ ಸಾಹೇಬ್ ನೇತೃತ್ವದಲ್ಲಿ ಎಲ್ಲ ನಾವು ಕಾರ್ಪೊರೇಟರ್ಸು ನಮ್ಮ ಮೇಯರ್ ಜೊತೆ ಸೇರಿ ನಾವೆಲ್ಲ ಇವತ್ತು ಅವ್ರಿಗೆ ಸೇರಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 10-11 ಬಸ್ಸು ಎಲ್ಲ ಹೊರಟಿದ್ದಾರೆ. ಈ ಪಾದಯಾತ್ರೆ ಯಶಸ್ವಿಯಾಗಬೇಕು, ಇದು ಇದರಿಂದ ನಮ್ಮ ಪಕ್ಷಕ್ಕೆ ಬಲ ಸಿಗಬೇಕು, ಮುಂಬರುವ ಎಲೆಕ್ಷನ್ಸಲ್ಲಿ ನಾವು ಗೆಲ್ಲಬೇಕು. ರಾಹುಲ್ ಜಿ ಕಾರ್ಯಕ್ರಮಕ್ಕೆ ನಾವು ರಫೀಕ್ ಅಹಮದ್ ಸಾಹೇಬ್ ಅವರ ನೇತೃತ್ವದಲ್ಲಿ ಎಲ್ಲ ಕಾರ್ಪೊರೇಟ್ ನಮ್ಮ ನಗರಪಾಲಿಕೆ ಎಲ್ಲ ಕಾರ್ಪೊರೇಟ್ ಸೇರಿ ಎಲ್ಲ ಜನಗಳನ್ನೆಲ್ಲ ಸೇರಿಸ್ಕೊಂಡು ಇವತ್ತು ನಾವು ಸಹ ಅವರ ಜೊತೆ ಪಾದಯಾತ್ರೆಗೆ ಹೊರಡ್ತಾ ಇದ್ದೀವಿ ಅಂತ ನಾನು. ಕ್ಯಾಮ್ರಾ ಪರ್ಸನ್ ಹರಿಶ್ರುದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವೈ, ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ಭಾರತ್ ಜೋಡೋ ಯಾತ್ರೆ ಹಿನ್ನೆಲೆ ಸಚಿವ ಮಾಧುಸ್ವಾಮಿ ಹಾಗೂ ಸಚಿವ ಬಿಸಿ ನಾಗೇಶ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ತುಮಕೂರು ಜಿಲ್ಲೆ ತಿಪ್ಪಟೂರು ತಾಲೂಕಿನ ಕೆಪಿ ಕ್ರಾಸ್ನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಮಾಡಿದ ನಾಯಕರು, ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ನಿರ್ದಿಷ್ಟ ಗುರಿ ಇಲ್ಲ, ಜೋಡೋ ಪದ ಬಳಸುವ ಅಗತ್ಯವಿತ್ತ, ದೇಶ ವಿಭಜನೆ ಆಗಿತ್ತ, ಇತಿಹಾಸದಲ್ಲಿ ಜೋಡಿಸುವ ಅಗತ್ಯವಿದ್ದಾಗ ಮಾಡಲಿಲ್ಲ, ಕಾಂಗ್ರೆಸ್ ಅಸ್ತಿತ್ವಕ್ಕೆ ಭಾರತ್ ಜೋಡೋ ಪದ ಬಳಸಿದ್ದಾರೆ, ಜನರಿಗೆ ಹೇಳಲು ಯಾವುದೇ ವಿಷಯವಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಕೊನೆಯಲ್ಲಿ ಬಂದಿದ್ದು ಅಂದಿನ ಕಾಂಗ್ರೆಸ್ 1969ರಲ್ಲಿ ಇದ್ಭಾಗವಾದಾಗಲೇ ಮುಗಿಯಿತು, ಬಿಜೆಪಿ ಬಗ್ಗೆ ಟೀಕೆ ಮಾಡುವುದೇ ಅವರ ಸಾಧನೆಯಾಗಿದೆ ಎಂದು ಕಿಡಿಕಾರಿದ್ದಾರೆ. 100 ಸಲ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರೂವ್ ಆಗಿರುವಂತ ದೇಶದ ಕಟ್ಟ ಕಡೆಯ ಮನುಷ್ಯನು ನೋಡಿರುವಂತ ಆರ್ಎಸ್ಎಸ್ನ ರಾಷ್ಟ್ರಭಕ್ತಿಯ ಬಗ್ಗೆ ಕ್ವಶನ್ ಮಾಡಿದ್ದಾರೆ. ದೇಶವನ್ನ ಜೋಡಿಸುವಂತ ಆರ್ಎಸ್ಎಸ್ನ ದೇಶ ಒಡೆಯುತ್ತೆ ಅನ್ನುವಂತ ಸುಳ್ಳನ್ನ ಮತ್ತೆ ಹೇಳಿದ್ದಾರೆ. ಜೊತೆಗೆ ಯಾರು ಈ ದೇಶಕ್ಕೋಸ್ಕರ ಒಟ್ಟು ಕುಟುಂಬ ಪೂರ್ಣವಾಗಿ ಅರ್ಪಣೆ ಮಾಡ್ಕೊಂತು ಇಲ್ಲದೆ ಇದ್ರೆ ಲಂಡನ್ ಹೋಗಿ ಓದ್ಕೊಂಬಂದು ತನ್ನ ಜೀವನ ಮಾಡಬೇಕು ಅಂದಿದ್ರೆ ಸಾವರ್ಕರ್ ಅವತ್ತಿನ ಕಾಲದಲ್ಲಿ ಏನು ಬೇಕಾದ್ರೂ ಆಗ್ಬೋದಿತ್ತು. ಆದರೆ ಈ ರಾಷ್ಟ್ರದ ಸ್ವಾತಂತ್ರ್ಯ ಮುಖ್ಯ ಅಂಥೇಳಿ ಸರ್ವಸ್ವವನ್ನು ಕೊಟ್ಟಂತು. ಎಷ್ಟು ಬ್ರಿಟಿಷರಿಗೆ ಹೆದರಿಕೆ ಇತ್ತು ಅಂದರೆ 2 ಲೈಫ್ ಸೆಂಟೆನ್ಸನ್ನು ಹಾಕಿ ಸೆಲ್ಯುಲಾರ್ ಜೈಲಲ್ಲಿ ಅಂಟಿದ್ದೀವಿ. ರಾಹುಲ್ ಗಾಂಧಿ ಅವರು ಅಥವಾ ಹಿಂದೆ ಬರೋರಲ್ಲಿ ಏನಾದರೂ ತಂದಿಟ್ಟು ಹೋಗೋದು ಬೇಡ ಅಂತ ನಾವು ಮಾತಾಡ್ತೇವೆ. ಅದೇ ಅಲ್ಲಿ ಏನೋ ತಂದಿಟ್ಟು ಹೋಗೋದು ಬೇಡ, ಜಾತಿ ಎತ್ತು ಕಟ್ಟೋದು ಬೇಡ, ಧರ್ಮ ಎತ್ತು ಕಟ್ಟೋದು ಬೇಡ ಅಂತ ತಿಳಿಸಕ್ಕೆ ಬಿಜೆಪಿ ಅವರು ನಡುಕ ಹುಟ್ಟಿದೆ ಅಂತ ಪರಮೇಶ್ವರ್ ಆರೋಪ ಮಾಡಿದ್ದಾರೆ. ಹೌದೌದು, ಹುಡುಕುತ್ತೆ ನರಕ ಯಾಕೆ ಹುಟ್ಟುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ.
ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ 4 ದಿನಗಳ ಕಾಲ ಬ್ರೈಡಲ್ ಶೋ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಜನತೆಗೆ ಮಲಬಾರ್ ಗೋಲ್ಡ್ ವತಿಯಿಂದ 4 ದಿನಗಳ ಕಾಲ ಬ್ರೈಡಲ್ ಶೋ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಎಷ್ಟು ಗ್ರಾಮ್ ಚಿನ್ನದ ಒಡವೆಗಳನ್ನು ಕೊಳ್ಳುತ್ತಾರೆ ಅಷ್ಟೇ ಗ್ರಾಮ್ ಬೆಳ್ಳಿಯನ್ನ ಕೊಡಲಾಗುವುದು. ಈ ಕೊಡುಗೆ ಕೇವಲ 4 ದಿನಗಳು ಮಾತ್ರ. ಅಲ್ಲದೆ ದೀಪಾವಳಿಗೆ ಕೂಡ ಅನೇಕ ಕೊಡುಗೆಗಳಾಗಿದ್ದು ಅಕ್ಟೋಬರ್ 25ರ ತನಕ ಚಿನ್ನ ಮತ್ತು ವಜ್ರದ ಒಡವೆಗಳ ಮೇಲೆ ಭಾರಿ ರಿಯಾಯಿತಿ ಇದ್ದು ತುಮಕೂರು ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಲಬಾರ್ ಗೋಲ್ಡ್ ಮ್ಯಾನೇಜರ್ ಪ್ರೇಮ್ ಕುಮಾರ್ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಕುಮಾರ್. ತುಮಕೂರು ಮಲಬಾರ್ ಗೋಲ್ಡ್ ಡೈಮಂಡ್ ಶೋರ್ ಮಾರ್ಕೆಟಿಂಗ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ತುಮಕೂರಿನಲ್ಲಿ ಬ್ರೈಡಲ್ ಜ್ಯುವೆಲರಿ ಶೋ ಅಂತಕ್ಕಂಥ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದೀವಿ. ಇದು ಬಂದುಬಿಟ್ಟು ಇವತ್ತಿನ 8ನೇ ತಾರೀಕಿಂದ ಕಂಪ್ಲೀಟ್ 11th ವರೆಗೂ ಇರುತ್ತೆ. ಲೈಕ್ 4 ಡೇಸ್ವರೆಗೂ ಇದು ಬ್ರೈಡಲ್ ಜ್ಯುವೆಲರಿ ಶೋ ಇರುತ್ತೆ ತುಮಕೂರಲ್ಲಿ. ಅಂದರೆ ನಮ್ಮ ಕರ್ನಾಟಕ ರೀಜನ್ನಲ್ಲಿ ತುಮಕೂರಿನಲ್ಲಿ ಮಾತ್ರ ಬ್ರೈಡಲ್ ಜ್ಯುವೆಲರಿ ಶೋ ಬಂದುಬಿಟ್ಟು 8ನೇ ತಾರೀಕಿಂದ ಇವತ್ತಿನಿಂದ 11ನೇ ತಾರೀಕುವರೆಗೂ ಸಹ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ದೀಪಾವಳಿ ಆಫರ್ ಸಹ ನಡೀತಾ ಇದೆ. ಅಂದರೆ ಸಿಲ್ವರ್ ಕಾಯಿನ್ ಫ್ರೀ ಆಫರು ಸಹ ಇದೆ. ಅದು ಅಕ್ಟೋಬರ್ 25ವರೆಗೂ ರನ್ನಿಂಗ್ ಇರುತ್ತೆ. ಸೊ ಅದನ್ನು ನಾವು ಹೇಳೋದಂದರೆ ಲೈಕ್ ಯಾರು ಬಂದು ನಮ್ಮ ತುಮಕೂರು ಕಸ್ಟಮರ್ಸ್ ಬಂದು ಇಲ್ಲಿ ಪರ್ಚೇಸ್ ಮಾಡ್ತಾರೆ, ಗೋಲ್ಡ್ ಆರ್ನಮೆಂಟ್ ಪರ್ಚೇಸ್ ಮಾಡ್ತಾರೆ, ಆಫ್ ಆಫ್ ದ ವೇಟ್ ಸಿಲ್ವರ್ ಕಾಯಿನ್ಸ್ ಫ್ರೀ ಸಿಗುತ್ತೆ. ಪ್ಲಸ್ ಏನಾದ್ರು ಪ್ರೀಶಿ ಅನ್ಕಟ್ ಜ್ಯುವೆಲ್ಲರಿನ ಪರ್ಚೇಸ್ ಮಾಡಿದ್ರೆ ಕಂಪ್ಲೀಟ್ ಗ್ರಾಸ್ ವೇಟ್ ಏನಿದೆಯೋ ಅಷ್ಟೇ ಮೊತ್ತದ ಒಂದು ವೆಯ್ಟಬಲ್ ಸಿಲ್ವರ್ ಕಾಯಿನ್ಸ್ ಫ್ರೀ ಸಿಗುತ್ತೆ. ಏನಾದರೂ ಅಕಸ್ಮಾತ್ ಡೈಮಂಡನ್ನು ಪರ್ಚೇಸ್ ಮಾಡಿದ್ರೆ ಎವ್ರಿ 15,000ಗೆ 5 ಗ್ರಾಮ್ಸ್ ಅವರಿಗೆ ಸಿಲ್ವರ್ ಕಾಯಿನ್ಸ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಅದು ತುಮಕೂರಿನಲ್ಲಿ ಮಾತ್ರ ನಡೀತಾ ಇರ್ತಕ್ಕಂಥದ್ದು ಈಗ ಬ್ರೈಡಲ್ ಜ್ಯುವೆಲ್ಲರಿ ಶೋ. ಪ್ಲಸ್ ದೀಪಾವಳಿ ಶೋನು ಸಹ ನಡೀತಾ ಇದೆ. ಅಕ್ಟೋಬರ್ 25ವರೆಗೂ ದೀಪಾವಳಿ ಆಫರ್ಸ್ ಅವೈಲಬಲ್ ಇದೆ. ಪ್ಲಸ್ ಈ ಬ್ರೈಡಲ್ ಜ್ಯುವೆಲ್ಲರಿ ಶೋ ಬಂದುಬಿಟ್ಟು ಈ 11ಗೆ ಎಂಡ್ ಆಗುತ್ತೆ. 4 ಡೇಸ್ ಮಾತ್ರ ಇರುತ್ತೆ. 8, 9, 10, 11ನೇ ತಾರೀಕುವರೆಗೂ ತುಮಕೂರಿನಲ್ಲಿ ಮಾತ್ರ ತುಮಕೂರು ಮಲಬಾರ್ ಗೋಲ್ಡ್ ಡೈಮಂಡ್ ಬ್ರಾಂಚಲ್ಲಿ ಮಾತ್ರ ಬ್ರೈಡಲ್ ಜ್ಯುವೆಲ್ಲರಿ ಶೋ ಇರುತ್ತೆ. ದಯವಿಟ್ಟು ನಮ್ಮ ತುಮಕೂರಿನ ಎಲ್ಲ ಗ್ರಾಹಕರುಗಳು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಗ್ರಾಹಕರಾದ ರೂಪಾ ಸಚಿನ್ ಮಾತನಾಡಿ, ಮಲಬಾರ್ ಗೋಲ್ಡ್ ಕಂಪನಿಯಲ್ಲಿ ಅನೇಕ ರೀತಿಯ ವಿಶಿಷ್ಟ ಆಭರಣಗಳು ದೊರೆಯುತ್ತಿದ್ದು ಅನೇಕ ವರ್ಷಗಳಿಂದ ಈ ಶೋರೂಮ್ನಲ್ಲಿ ಒಡವೆಗಳನ್ನು ಕೊಳ್ಳುತ್ತಿದ್ದೇನೆ ಎಂದು ತಿಳಿಸಿದರು. ನಾನಿಲ್ಲಿ ಮಲಬಾರಲ್ಲಿ ತುಂಬ ವರ್ಷದಿಂದ ಜ್ಯುವೆಲ್ಸ್ ಪರ್ಚೇಸ್ ಮಾಡ್ತಾಯಿದ್ದೀನಿ. ಗೋಲ್ಡ್ ಮತ್ತು ಡೈಮಂಡ್ ಜ್ಯುವೆಲ್ಸ್ ಎರಡು ಪರ್ಚೇಸ್ ಮಾಡಿದ್ದೀನಿ. ಇಲ್ಲಿ ಕಲೆಕ್ಷನ್ಸ್ ತುಂಬ ಯುನೀಕ್ ಆಗಿದೆ. ನಂಗೆ ಬೇಗನೆ ಸೆಲೆಕ್ಷನ್ಸ್ ಕೂಡ ಆಗುತ್ತೆ ಇಲ್ಲಿ. ಜೊತೆಗೆ ಗೋಲ್ಡ್ ಮತ್ತು ಡೈಮಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮಲಬಾರ್ ಫಾರ್ ಇನ್ವೈಟಿಂಗ್ ಫಾರ್ ದಿಸ್ ಫಂಕ್ಷನ್. ಥ್ಯಾಂಕ್ ಯು. ಗ್ರಾಹಕರ ದರ್ಶನ್ ಅವರು ಮಾತನಾಡಿ, ಬ್ರೈಡಲ್ ಶೋನಲ್ಲಿ ಇರುವಂತಹ ಒಡವೆಗಳು ಅತ್ಯಂತ ಆಕರ್ಷಕವಾಗಿದ್ದು ತುಮಕೂರಿನ ಜನತೆ ಇದರ ಸದುಪಯೋಗ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಚೇತನ್ ಅಮುಕ್ ಟಿವಿ ತುಮಕೂರು. ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರು ತುಮಕೂರು ಜಿಲ್ಲೆಯಲ್ಲಿ ಭಾರತ್ ಜೋಡೋ ಪಾದಯಾತ್ರೆ ಕೈಗೊಂಡಿದ್ದನ್ನು ವಿರೋಧಿಸಿ ತುಮಕೂರಿನಲ್ಲಿ 100 ಬಿಜೆಪಿ ಕಾರ್ಯಕರ್ತರು ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ತುಮಕೂರಿನ ಟೌನ್ ಹಾಲ್ ವೃತ್ತದಲ್ಲಿ ತುಮಕೂರು ನಗರ ಬಿಜೆಪಿ ಘಟಕ ಸೇರಿದಂತೆ ವಿವಿಧ ಘಟಕಗಳ ಆಶ್ರಯದಲ್ಲಿ 100 ಬಿಜೆಪಿಯ ಯುವಕರು, ಬೇಲ್ ಕಂಪನಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಡಿಕೆ ಶಿವಕುಮಾರ್ ಭಾವಚಿತ್ರವಿರುವ ಟೀಶರ್ಟ್ಗಳನ್ನು ಧರಿಸಿ ಪ್ರತಿಭಟಿಸಿದರು. ದೇಶ ವಿಭಜನೆ ಮಾಡಿದ್ದು ಕಾಂಗ್ರೆಸ್ ಎಂದು ಹೇಳುವ ಮೂಲಕ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ ದೇಶ ಸದೃಢವಾಗಿದೆ. ಭಾರತವನ್ನ ಜೋಡಿಸುವ ಅವಶ್ಯಕತೆ ಇಲ್ಲ. ಸೋನಿಯಾ ಮತ್ತು ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಪಾದಯಾತ್ರೆ ಅವಶ್ಯಕತೆ ಇಲ್ಲ ಎಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಯಶಸ್ ರವರು ಪ್ರಶ್ನಿಸಿದ್ದಾರೆ. ಜಿಲ್ಲೆಯಲ್ಲಿ ರಾಹುಲ್ ಗಾಂಧಿ ಪಾದಯಾತ್ರೆ ನಡೆಸುತ್ತಿರುವುದು ಸರಿಯಿಲ್ಲ. ಕಾಂಗ್ರೆಸ್ ಮುಖಂಡರುಗಳು ಉತ್ತರ ನೀಡಬೇಕೆಂದು ಯಶಸ್ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಯಾವ ಮುಖ ಇಟ್ಕೊಂಡು ಈ ಒಂದು ಭಾರತ ಜೋಡೋ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತ. 70 ಕಾಲ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಯಾವ ಟೈಮಲ್ಲಿ ಭಾರತನ ಜೋಡಿಸ್ಬೇಕಾಗಿತ್ತು ಆ ಟೈಮಲ್ಲಿ ಭಾರತನ ಜೋಡಿಸ್ಲಿಲ್ಲ. ಈಗ ಸಮುದಾಯಗಳ ಮಧ್ಯೆ ಒಂದು ಬಿರುಕನ್ನು ಉಂಟು ಮಾಡಿ, ಸಮುದಾಯಗಳು ಜಾತಿಗಳ ಮಧ್ಯೆ ಎತ್ಕಟ್ಟಿ, ವಿದ್ಯಾರ್ಥಿಗಳ ಮಧ್ಯೆ ಜಾತಿಗಳ ಒಂದು ವಿಷವಿಜಯವನ್ನು ಬಿತ್ತಿ ಕಳೆದ ಸಿದ್ದರಾಮಯ್ಯ ಸರ್ಕಾರ
ಈಗ ಈ ಒಂದು ಭಾರತ್ ಜೋಡೋ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಭಾರತ್ ಜೋಡೋ ಯಾತ್ರೆ ಈಗ ತುಮಕೂರಿಗೆ ಈಗಾಗಲೇ ಆಗಮಿಸಿದೆ. ಯಾವ ಮುಖ ಇಟ್ಕೊಂಡು ತುಮಕೂರಿಗೆ ಬಂದಿದ್ದಾರೆ ಅನ್ನೋದನ್ನು ಅವರೆಲ್ಲ ಸ್ಪಷ್ಟಪಡಿಸಬೇಕಾಗಿದೆ. ಅವರ ಹಿರಿಯ ಮುಖಂಡರು ಈಗಾಗಲೇ ತುಮಕೂರು ಜಿಲ್ಲೆಯ ಹಿರಿಯ ಮುಖಂಡರು ಅವ್ರ ಭಾರತ್ ಜೋಡೋ ಯಾತ್ರೆಗೆ ಮುಂಚೆನೇ ಅವ್ರ ಪಕ್ಷನ ತ್ಯಜಿಸಿ ಈಗಾಗಲೇ ಎಂ ಡಿ ಲಕ್ಷ್ಮೀನಾರಾಯಣ ಆಗಿರ್ಬೋದು ಮತ್ತು ಇತರರು ಈಗಾಗಲೇ ಭಾರತೀಯ ಜನತಾ ಪಾರ್ಟಿಗೆ ಈಗಾಗಲೇ ಸೇರ್ಪಡೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಪಕ್ಷನ ಜೋಡಿಸುವಂಥ ಒಂದು ಸಂದರ್ಭದಲ್ಲಿ ಭಾರತನ ಜೋಡಿಸೋಕ್ಕೆ ಹೊರಟಿದ್ದಾರೆ. ಅವರು ಭಾರತನ ಜೋಡಿಸುವಂಥದ್ದು ಅವಶ್ಯಕತೆ ಇಲ್ಲ. ಭಾರತ ಸದೃಢವಾಗಿದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಹಾಗೂ ಬೊಮ್ಮಾಯಿ ಅವರ ನೇತೃತ್ವದ ರಾಜ್ಯದಲ್ಲಿ ನಾ ಸದೃಢವಾಗಿ ಭಾರತ ಜೋಡಿಸುವಂಥದ್ದಾಗಿರ್ಬೋದು ರಾಜ್ಯ ಜೋಡಿಸುವಂಥದ್ದು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಮಾಡ್ತಿದ್ದೇವೆ. ಸೊ ಆ ದೃಷ್ಟಿಯಲ್ಲಿ ಈ ಒಂದು ಬೇಲ್ ಮೇಲಿರುವಂಥ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಈ ಒಂದು ಭಾರತ್ ಜೋಡೋ ಯಾತ್ರೆಯನ್ನು ನಾವೆಲ್ಲ ಯುವ ಮೋರ್ಚಾದ ಪದಾಧಿಕಾರಿಗಳು ಹಾಗೂ ನಗರ ಮಂಡಲದ ಎಲ್ಲ ಪದಾಧಿಕಾರಿಗಳು ಖಂಡಿಸ್ತೀವಿ. ಇನ್ನೂ ಉಗ್ರ ಹೋರಾಟನ ಮುಂದಿನ ದಿನಗಳಲ್ಲಿ ಮಾಡುವಂಥದ್ದಾಗ್ತದೆ ಅಂತ ಹೇಳ್ತಾ ಈ ಮಾಧ್ಯಮದ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೇನೆ. ಇನ್ನು ನಗರದ ಬಿಜೆಪಿ ಅಧ್ಯಕ್ಷ ಹನುಮಂತರಾಜ್, ವಕ್ತಾರ ಕೆಪಿ ಮಹೇಶ್, ಟೂಡಾ ಸದಸ್ಯ ಜಗದೀಶ್, ಪಾಲಿಕೆ ಸದಸ್ಯ ಮಂಜುನಾಥ್, ಭೈರಪ್ಪ, ರಾಜೀವ್, ಜಿಕೆ ಬಸವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆಳಗುಂಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಮಂಜುನಾಥ್ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಮೂಲಕ ಬಿಜೆಪಿಗೆ ಸೋಲಾಗಿದ್ದು ಮಾಜಿ ಶಾಸಕ ಸುರೇಶ್ ಗೌಡರಿಗೆ ತೀವ್ರ ಮುಖಭಂಗವಾಗಿದೆ. ಬೆಳಗುಂಬ ಜೆಡಿಎಸ್ ಉಸ್ತುವಾರಿ ಹರೀಶ್ ಅವರ ಚಾಣಕ್ಷತನದಿಂದ ಬೆಳಗುಂಬ ಪಂಚಾಯಿತಿ ಪಟ್ಟ ಜೆಡಿಎಸ್ಗೆ ಒಲಿದಿದೆ. ಆಪರೇಷನ್ ಜೆಡಿಎಸ್ ನಡೆಸಿ ಬಿಜೆಪಿಗೆ ಹೊಡೆತ ನೀಡಿದ್ದಾರೆ. 18 ಸದಸ್ಯ ಬರದ ಬೆಳಗುಂಬ ಪಂಚಾಯಿತಿಯಲ್ಲಿ 12 ಬಿಜೆಪಿ ಸದಸ್ಯರು, 6 ಜೆಡಿಎಸ್ ಸದಸ್ಯರಿದ್ದರು. ಶಾಸಕ ಗೌರಿಶಂಕರ್ ಅವರ ಕಾರ್ಯವೈಖರಿ ಮೆಚ್ಚಿ ಬಿಜೆಪಿಯ 4 ಸದಸ್ಯರು ಜೆಡಿಎಸ್ ಪರವಾಗಿ ಮತ ಚಲಾಯಿಸಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಮಂಜುನಾಥ್ ಅಧ್ಯಕ್ಷರಾಗಿ ಆಯ್ಕೆ ಘೋಷಣೆ ಮಾಡಿದಂತಹ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಹಾಜರಿದ್ದ ಶಾಸಕ ಡಿಸಿ ಗೌರಿಶಂಕರ್ ಮಾತನಾಡಿ, ನನ್ನ ಮೇಲೆ ವಿಶ್ವಾಸ ಇಟ್ಟಿರುವ ಬೆಳಗುಂಬ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುವೆ. ಈ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಿ ಜನರನ್ನು ಪ್ರೀತಿಪೂರ್ವಕವಾಗಿ ಮಾತನಾಡಿಸಿ ಸಮಸ್ಯೆ ನಿವಾರಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ನಾನು ಕೂಡ ಪಂಚಾಯಿತಿ ಅಭಿವೃದ್ಧಿಗೆ ಒತ್ತು ನೀಡಿ ನಿಮ್ಮ ಜೊತೆ ಇರುತ್ತೇನೆ ಎಂದು ಹೇಳಿದರು. ಇಲ್ಲಿನ ಪಿಡಿಒ ತಮ್ಮ ಕಾರ್ಯವೈಖರಿ ಬದಲಿಸಿಕೊಂಡು ಅಭಿವೃದ್ಧಿಗೆ ಒತ್ತು ನೀಡಬೇಕು. ಸದಸ್ಯರು ಅಧ್ಯಕ್ಷರೊಂದಿಗೆ ಸೇರಿ ಗ್ರಾಮಗಳಿಗೆ ಸೌಲಭ್ಯ ಕಲ್ಪಿಸಲು ಮುಂದಾಗಬೇಕು ಎಂದು ಸೂಚನೆ ನೀಡಿದರು. ಪಂಚಾಯತಿಯ ಅಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯ ಅಧ್ಯಕ್ಷರಾಗಿದ್ದರು. ರಮೇಶ್ ಅಂತ ಹೇಳಿ ಅವರ ಅಧ್ಯಕ್ಷರಾಗಿದ್ದರು ಬಿಜೆಪಿ ಪಕ್ಷದಿಂದ. ಇವತ್ತು ಅವರು ರಾಜೀನಾಮೆ ಕೊಟ್ಟಿದ್ದರು ಆ ಪಾರ್ಟಿಯಿಂದ. ಕೊಟ್ಟ ನಂತರ ನಮ್ಮಲ್ಲಿ ಇದ್ದಿದ್ದೆ ಇಲ್ಲಿ 6, ಅವರು 12 ಇದ್ದರು. ಅಂಥದ್ರಲ್ಲಿ ಇವತ್ತು ನಮ್ಮ ಪಕ್ಷದ ಸದಸ್ಯರು ಮತ್ತು ಆ ಪಾರ್ಟಿ ಇರತಕ್ಕಂಥ ಕೆಲವು ಸದಸ್ಯರು ನಮಗೆ ಬೆಂಬಲಿಸಿ ಇವತ್ತು ನಾವು 10 ಅವ್ರು 8 ಆಗಿರತಕ್ಕಂಥದ್ದು. ಸೊ ಇವತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯನ್ನು ಮಂಜುನಾಥ್ರವನ್ನ ಬೆಳಗುಂಬ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಇವತ್ತು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಯಾರು ಬೆಂಬಲ ಕೊಟ್ಟಿದ್ದೀವಿ? ಬೆಂಬಲ ಅಲ್ಲ, ನಾವು ಜೆ ಡಿ ಎಸ್ನವರು ತಂತ್ರಗಾರಿಕೆ ಮಾಡಿ ನಮ್ಮ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿನ ಅಧ್ಯಕ್ಷ ಮಾಡಿದ್ದೀವಿ. ನಮ್ಮಲ್ಲಿ ಇದ್ದಿದ್ದೆ 6, ಅವರಲ್ಲಿ ಇದ್ದಿದ್ದು 12. ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಮಾತನಾಡಿ, ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೆ ಅಭಾರಿಯಾಗಿರುತ್ತೇನೆ. ಪಂಚಾಯಿತಿಯಲ್ಲಿ ಉತ್ತಮ ಕೆಲಸ ಮಾಡುವ ಗುರಿ ಹೊಂದಿದ್ದು ಶಾಸಕ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಈ ವೇಳೆ ಪಂಚಾಯಿತಿ ಸದಸ್ಯರು, ಜೆಡಿಎಸ್ ಪಕ್ಷದ ಮುಖಂಡರು ಹಾಜರಿದ್ದರು. ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ, ನೌಕರರ ಸಂಘ ನಿಶ್ಚಿತ ಪಿಂಚಣಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ನಗರದ ಸಿದ್ಧಗಂಗಾ ಮಠದಿಂದ ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ವರೆಗೆ ಪಾದಯಾತ್ರೆ ಆರಂಭಿಸಿತು.
ಸಿದ್ಧಗಂಗಾ ಮಠದಲ್ಲಿ ನೂರಾರು ಸಂಖ್ಯೆಯಲ್ಲಿ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಜಮಾಯಿಸಿ ನಿಶ್ಚಿತ ಪಿಂಚಣಿ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸುವ ಘೋಷಣೆಗಳನ್ನು ಕೂಗುತ್ತಾ ಪಾದಯಾತ್ರೆ ಕೈಗೊಂಡರು. ಸಂಘದ ರಾಜ್ಯಾಧ್ಯಕ್ಷ ಜಿ ಹನುಮಂತಪ್ಪ ಮಾತನಾಡಿ, ದಿನಾಂಕ 1/4/2006 ನಂತರ ನೇಮಕಗೊಂಡ ಅನುದಾನಿತ ನೌಕರರಿಗೆ ಎನ್ಪಿಎಸ್ ಯೋಜನೆಯಡಿ ಆಡಳಿತ ಮಂಡಳಿಯ ವಂತಿಗೆಯನ್ನು ಸರ್ಕಾರವೇ ಭರಿಸುವ ಜೊತೆಗೆ ಕಾಲ್ಪನಿಕ ವೇತನ ಜಾರಿಗೊಳಿಸಬೇಕು. 1/4/2006 ಮೊದಲು ನೇಮಕವಾಗಿ ನಂತರ ಅನುದಾನಕ್ಕೊಳಪಟ್ಟ ನೌಕರರ ಅನುದಾನರಹಿತ ಅವಧಿ ಸೇವೆ ಪರಿಗಣಿಸಿ ಹಳೆಯ ನಿಶ್ಚಿತ ಪಿಂಚಣಿ ಸೌಲಭ್ಯ ನೀಡಬೇಕು ಹಾಗೂ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ಜ್ಯೋತಿ ಸಂಜೀವಿನಿ ಮತ್ತಿತರ ವೈದ್ಯಕೀಯ ಸೌಲಭ್ಯಗಳನ್ನು ತಾರತಮ್ಯ ಇಲ್ಲದೆ ಅನುದಾನಿತ ನೌಕರರಿಗೂ ನೀಡಬೇಕು. ಸರ್ಕಾರ ಮತ್ತು ಬೇಡಿಕೆ ಈಡೇರಿಸದಿದ್ದರೆ ಅನಿರ್ದಿಷ್ಟಾವಧಿ ಧರಣಿಗೆ ನಿರ್ಧಾರ ಮಾಡಲಾಗುವುದು ಎಂದು ಅವರು ಹೇಳಿದರು. ಸರ್ಕಾರ ನಮ್ಮ ಸ್ಪಂದಿಸ್ತಾ ಇಲ್ಲ, ಕೂಡು ತರದಿಂದ ಒರೆಸ್ತಾ ಇದೆ. ಇದನ್ನು ನಾವು ಮೊಟ್ಟ ಮೊದಲದಾಗಿ ಸರ್ಕಾರದ ನಡೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಏನು ಇವತ್ತು ಸರ್ಕಾರ ನಮ್ಮ ನ್ಯಾಯಯುತವಾಗಿರ್ತಕ್ಕಂತಹ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು, ಕಾಲ್ಪನಿಕ ಇರಲಿ, ಪಿಂಚಣಿ ಇರಲಿ, ಆಮೇಲೆ ನಮ್ಮ ಜ್ಯೋತಿ ಸಂಜೀವನಿ ಇರಲಿ, ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳನ್ನು ಕೊಡದೆ ನಮಗೆ ವಂಚನೆ ಮಾಡ್ತಾ ಇದೆ. ಇವತ್ತು 2006 ನಂತರ ಸೇವೆಗೆ ಸೇರಿರ್ತಕ್ಕಂಥವರಿಗೆ OPS ಇಲ್ಲ, NPS ಇಲ್ಲ. ಇದು ಒಂದು ಕರಾಳ ಶಾಸನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದೆ, ಅದು ಬಿಟ್ಟರೆ ಬೇರೆ ಯಾವುದೇ ರಾಜ್ಯದಲ್ಲೂ ಇಂತಹ ಶಾಸನ ಇಲ್ಲ. ಆದ್ದರಿಂದ ಇವತ್ತು ಏನು ನಾವು ನಮ್ಮ ಆಗ್ರಹ ಇದೆ, ಇವತ್ತು ಇಲ್ಲಿಂದ ನಾವು ಸಿದ್ಧಗಂಗಾ ಮಠದಿಂದ ಇವತ್ತು ಏನು ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಸಾವಿರಾರು ಜನ ಶಿಕ್ಷಕರು ಈ ಪಾದಯಾತ್ರೆಯ ಮುಖಾಂತರ ಹೋಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ಸೇರಿ ಇಡೀ ರಾಜ್ಯ ಸರ್ಕಾರದ ಒಂದು ಕಣ್ಣು ತರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಮತ್ತು ಎಲ್ಲ ನಮ್ಮ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಅನೇಕ ಸಂಘ ಸಂಸ್ಥೆಗಳ ನಾಯಕರು ಸಹಿತ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಹೋರಾಟ ಯಶಸ್ವಿ ಆಗಲಿ. ಯಶಸ್ವಿ ಆಗೋದಕ್ಕೆ ಏನು ನಾವು ಎಷ್ಟು ಹೋರಾಟ ಸರ್ಕಾರದ ಮೇಲೆ ಒತ್ತಡ ತರಬೇಕೋ ಅಷ್ಟು ಒತ್ತಡವನ್ನು ತರತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ನೌಕರರು ಅನುದಾನಿತ ನೌಕರರು ಈಗೇನು ರಿಟೈರ್ಡ್ ಆದರೆ ನೆಕ್ಸ್ಟ್ ರಿಟೈರ್ಡ್ ಆಗಿಬಿಟ್ಟೆ ಅವರು, ಅವರಿಗೆ ಪಿಂಚಣಿ ಸೌಲಭ್ಯ ಇರೋದಿಲ್ಲ. ಎಲ್ಲ ಇಲಾಖೆಯ ನೌಕರರಿಗೆ ರಾಜ್ಯ ಸರ್ಕಾರದಲ್ಲಿ ಪಿಂಚಣಿ ಸೌಲಭ್ಯ ಇದೆ, ಆದರೆ ಶಿಕ್ಷಣ ಇಲಾಖೆಯ ಈ ಶಿಕ್ಷಕರಿಗೆ ಪಿಂಚಣಿ ಸೌಲಭ್ಯ ಇಲ್ಲ ಅಂದರೆ ಅವರ ಬದುಕು ಭಾಳ ದುಸ್ತರವಾಗುತ್ತೆ, ಅವರು ಬದುಕಲಿಕ್ಕೆ ಆಗೋದಿಲ್ಲ ಅಂತ ಮಾರಕವಾದ ಆದೇಶವನ್ನು ಹಿಂಪಡೆದು ರಾಜ್ಯ ಸರ್ಕಾರ ಒಂದು ಮಾನವೀಯ ದೃಷ್ಟಿಯಲ್ಲಿ ಇವರು ಕೂಡ ನಮ್ಮ ಆಡಳಿತದಲ್ಲಿ ಮತ್ತು ನಾಡಿನ ಅಭಿವೃದ್ಧಿಯಲ್ಲಿ ಕೈಜೋಡಿಸುವಂಥ ಒಂದು ಇಲಾಖೆಯವರಾಗಿರುವ ಪ್ರಯುಕ್ತ ಅವರು ಕೂಡ ಪಿಂಚಣಿ ಸೌಲಭ್ಯ ಕೊಡಬೇಕಾಗ್ತದೆ. ಇತರೆ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಏನು ಸೌಲಭ್ಯ ಇದೆ ಅದನ್ನು ಕೂಡ ಈ ಏನು ಪಿಂಚಣಿ ವಂಚಿತ ನೌಕರರು ಮಾಡ್ತಿದ್ದಾರೆ ಮುಷ್ಕರವನ್ನು ಅದರದ್ದು. ಇನ್ನು ಪಾದಯಾತ್ರೆಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಹನುಮೇಶ್ ಆರ್, ಉಪಾಧ್ಯಕ್ಷರಾದ ಪಿಡಿ ರವಿ, ಪ್ರಚಾರ ಸಮಿತಿ ಅಧ್ಯಕ್ಷ ವೆಂಕಟಾಚಲ, ಕಾರ್ಯಾಧ್ಯಕ್ಷ ಶಶಿಧರ್, ಸಿಎಂ, ಜಿಲ್ಲಾ ಘಟಕದ ಹನುಮೇಶ್, ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಧರ್ಮೇಂದ್ರ ಪ್ರಸಾದ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸರ್ಕಾರವು ಮೀಸಲಾತಿ ಹೆಚ್ಚಳ ಮಾಡಿದ್ದಕ್ಕೆ ತುಮಕೂರಿನಲ್ಲಿ ಬಿಜೆಪಿಯ ಎಸ್ಟಿ ಘಟಕವು ವಿಜಯೋತ್ಸವವನ್ನ ಆಚರಿಸಿತು. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಘಟಕದ ಅಧ್ಯಕ್ಷ ಬಸವರಾಜ್ ನೇತೃತ್ವದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಮೀಸಲಾತಿ ಹೆಚ್ಚಳ ಮಾಡಿದ ಸರ್ಕಾರಕ್ಕೆ ಅಭಿನಂದಿಸುತ್ತಾ ವಿಜಯೋತ್ಸವ ಆಚರಿಸಿದರು. ಪರಿಶಿಷ್ಟ ಪಂಗಡಕ್ಕೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನೋ ಒಂದು ಹೋರಾಟ ನಡೆದಿತ್ತು, ಅದಕ್ಕೆ ನಮ್ಮ ಭಾಜಪ ಸರ್ಕಾರ ಕೂಡಲೇ ಸ್ಪಂದಿಸಿದೆ. ಸ್ಪಂದಿಸಿ ಮೀಸಲಾತಿಯನ್ನು 4%ಯಿಂದ 7%ಗೆ ಇನ್ಕ್ರೀಸ್ ಮಾಡಿದರೆ ಇವನ್ ಎಸ್ ಸಿ ಸಮುದಾಯಗಳಿಗೂ 2% ಇನ್ಕ್ರೀಸ್ ಆಗಿದೆ. ಇದೊಂದು ಐತಿಹಾಸಿಕ ದಿನ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೆ. ಅದಕ್ಕೋಸ್ಕರ ಈಗ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳು ಸಲ್ಲಿಸಿರ್ತಕ್ಕ ವಿಜಯೋತ್ಸವ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿ ಬೈರಣ್ಣವರಿಗೆ, ವಕ್ತರಾದ KP ಮಹೇಶಣ್ಣವರಿಗೆ ಎಲ್ಲರಿಗೂ ವಂದನೆ ಮಾಡುತ್ತಾ ಒಂದೇ ಮಾತು. ಈ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ವೆಂಕಟೇಶ್ ಕುಮಾರ್, ರಾಕೇಶ್, ವಿಜಯ್ ಕುಮಾರ್, ಭೈರಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ರಾಜ್ಯ ಸರ್ಕಾರ ಮತ್ತು ಶ್ರೀರಾಮುಲು ಪರಿಶಿಷ್ಟ ವರ್ಗಗಳ ಮತ್ತು ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದಲ್ಲಿ, ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಮ್ಮ ರಾಜ್ಯ ಸರ್ಕಾರ ನಾಯಕ ಜನಾಂಗ ಮತ್ತು ಎಸ್ಸಿ ಜನಾಂಗದ ಬಹುದಿನಗಳ ಬೇಡಿಕೆ ಏನು ಮೀಸಲಾತಿಯನ್ನು ಹೆಚ್ಚಳ ಮಾಡತಕ್ಕಂಥ ವಿಚಾರವಾಗಿ ಸನ್ಮಾನ್ಯ ಶ್ರೀ ಶ್ರೀ ಪ್ರಸನ್ನಾನಂದ ಸ್ವಾಮಿಗಳು ಏನು ಧರಣಿ ಸತ್ಯಾಗ್ರಹವನ್ನು ಸುಮಾರು 240 ದಿನಗಳಿಗೂ ಹೆಚ್ಚು ದಿನಗಳಿಂದ ಅವರು ಒಂದು ಸರ್ಕಾರದ ವಿರುದ್ಧ ಈ ಜಾತಿಗಳಿಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಒಂದು ಧರಣಿ ಕೂತಿದ್ರು. ಆ ಒಂದು ಧರಣಿ ಸತ್ಯಾಗ್ರಹಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಈ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು
ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಮೊದಲ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. ನಿನ್ನೆ ಸರ್ವಪಕ್ಷಗಳ ಸಭೆಯನ್ನು ಕರೆದು ಎಲ್ಲ ಸರ್ವಪಕ್ಷಗಳ ನಾಯಕರ ಮಾತುಗಳನ್ನು ಆಲಿಸಿ ಮತ್ತು ನಮ್ಮ ಸರ್ಕಾರದ ಪ್ರಮುಖ ಮುಖಂಡರುಗಳ ಸಭೆಯನ್ನು ಕೂಡ ಮಾಡಿ ಇವತ್ತು ಸಚಿವ ಸಂಪುಟದಲ್ಲಿ ಎಸ್ ಟಿ ಮತ್ತು ಎಸ್ ಸಿ ಜನಾಂಗದ ಮೀಸಲಾತಿಯ ಒಂದು ಹೆಚ್ಚಳಕ್ಕೆ ನಿರ್ಧಾರವನ್ನು ಕೈಗೊಂಡು ಎಸ್ ಸಿ ಜನಾಂಗಕ್ಕೆ 2% ಮತ್ತು ಪರಿಶಿಷ್ಟ ವರ್ಗಗಳಿಗೆ 4%ನ್ನು ಹೆಚ್ಚಿಗೆ ಮಾಡಿರ್ತಕ್ಕಂಥ ಈ ಸುಸಂದರ್ಭದಲ್ಲಿ ದಿಟ್ಟ ನಿರ್ಧಾರವನ್ನು ಕೈಗೊಂಡಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲ ಕಾರ್ಯಕರ್ತರು ಇವತ್ತು ಅಭಿನಂದನೆಯನ್ನು ಸಲ್ಲಿಸಿ. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು. ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಪಕ್ಷದ ಭಾರತ್ ಜೋಡೋ ಪಾದಯಾತ್ರೆಯಲ್ಲಿ ಭಾಗವಹಿಸಲು ಶಿಡ್ಲಘಟ್ಟ ತಾಲೂಕಿನ ವಿವಿಧ ಗ್ರಾಮಗಳಿಂದ ಕಾರ್ಯಕರ್ತರು ಮುಖಂಡರ ಸಾರಥ್ಯವನ್ನು ರಾಜೀವ್ ಗೌಡ ವಹಿಸಿಕೊಂಡಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವಕರಾಗಿ ಹೆಜ್ಜೆ ಇಟ್ಟ ರಾಜೀವ್ ಗೌಡ ಕಾಂಗ್ರೆಸ್ ಪಕ್ಷದ ಶಾಸಕ ಅಭ್ಯರ್ಥಿಯಾಗುವ ಎಲ್ಲ ಅವಕಾಶಗಳನ್ನು ತನ್ನದಾಗಿಸಿಕೊಳ್ಳುವಲ್ಲಿ ಯಶಸ್ವಿ ಕಾಣುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಭಾರತ ಜೋಡೋ ಕಾರ್ಯಕ್ರಮಕ್ಕೆ ಸುಮಾರು 800 ಬಸ್ಗಳಲ್ಲಿ ಸಾವಿರಾರು ಜನರನ್ನು ಕರೆದೊಯ್ಯುವ ಮೂಲಕ ರಾಜೀವ್ ಗೌಡ ಗಮನ ಸೆಳೆದಿದ್ದಾರೆ. ಜಿಲ್ಲೆಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಪಕ್ಷದ ಭಾರತ ಜೋಡೋ ಪಾದಯಾತ್ರೆಯಲ್ಲಿ ಭಾಗವಹಿಸಲು ತಾಲೂಕಿನ ವಿವಿಧ ಗ್ರಾಮಗಳಿಂದ ಕಾರ್ಯಕರ್ತರು ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮೇಕೆದಾಟು ಪಾದಯಾತ್ರೆ ಅಮೃತ ಮಹೋತ್ಸವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಕ್ತಿ ಪ್ರದರ್ಶನ ಮಾಡುವಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇತರೆ ಎಲ್ಲ ನಾಯಕರನ್ನು ರಾಜೀವ್ ಗೌಡ ಹಿಂದೆ ಇಟ್ಟಿದ್ದಾರೆಂಬುದು ಯಾರೂ ಅಲ್ಲಗಿಳಿಯಲು ಸಾಧ್ಯವಿಲ್ಲ. ರಾಜೀವ್ ಗೌಡ ಜೊತೆಗೆ ಅವರ ಪತ್ನಿ ಶ್ರೀಮತಿ ಸಹನಾ ಮತ್ತು ರಾಜೀವ್ ಗೌಡ ಅವರ ತಂದೆ ವರದಪ್ಪ ಎಬಿಡಿ ಎಲ್ಲ ಕಾರ್ಯಕ್ರಮಗಳ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ. 200 ಹೆಚ್ಚು ಬಸ್ಸುಗಳು ಹಾಗೂ 100 ಹೆಚ್ಚು ಕಾರ್ಗಳಲ್ಲೇ ಸುಮಾರು 11,000 ಹೆಚ್ಚು ಜನ ಈ ಭಾಗದಿಂದ ನಾವು ಭಾರತ ಜೋಡೋ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀವಿ. ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕು, ಕಾಂಗ್ರೆಸ್ ಪಾರ್ಟಿಯ ಬಲಪಡಿಸಬೇಕು ಅಂದ್ಬಿಟ್ಟು ಇಲ್ಲಿಂದ ಬಹಳ ಉತ್ಸಾಹದಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಯುವ ಮುಖಂಡರುಗಳು ನನ್ನ ತಂದೆ ತಾಯಿಯಂದರು ಎಲ್ಲರೂ ಕೂಡ ಭಾಗಿಯಾಗಿ ಬಹಳ ಉತ್ಸಾಹದಿಂದ ಇಲ್ಲಿಂದ ಈಗ ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ. ಇನ್ನೊಂದು ಅಲ್ಲಿ 4 ಗಂಟೆ ಸೆಷನ್ ಏನಿದೆ ಆ ಸೆಷನ್ಗೆ ನಮಗೆ ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ಗೆ ನಾವು ಅಲ್ಲಿ ರೀಚ್ ಆಗ್ತೀವಿ. ಭಾಳ ಉತ್ಸಾಹದಿಂದ ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ನಾವು ಕೂಡ ಪಾದಯಾತ್ರೆ ನಾವು ಕೂಡ ಕಾಲ್ನಡಿಗೆ ಅವ್ರ ಜೊತೆಯಲ್ಲಿ ನಾವು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಕೂಡ ಎಲ್ಲ ಒಟ್ಟಿಗೆ ಹೋಗಿ ಭಾಗವಹಿಸಿ ನಾವೆಲ್ಲರೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಪೂರ್ಣ ಭಾಗವಹಿಸಿ ಆ ಒಂದು ಕಾಲ್ನಡಿಗೆಯಲ್ಲಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀವಿ ಇವತ್ತಿನ ದಿನದ್ದು. ಒಳ್ಳೆಯದಾಗಲಿ, ಧನ್ಯವಾದ. ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಭಾರತ ಜೋಡೋ ಪಾದಯಾತ್ರೆಗೆ 200 ಬಸ್ ವ್ಯವಸ್ಥೆ ಮಾಡಿ ಸಾವಿರಾರು ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಕರೆದುಕೊಂಡು ಹೋಗುವ ಮೂಲಕ ತಮ್ಮ ಪ್ರಾಬಲ್ಯ ಉಳಿಸಿಕೊಂಡಿದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ವಿರಾಮದ ಬಳಿಕ ಅಮೋಗ್ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಪಾವಗಡ ಪಟ್ಟಣದಲ್ಲಿ ಸುತ್ತುವರಿದ ರಸ್ತೆಗಳ ಗುಂಡಿಗಳ ಜೋಡೋ ಅಭಿಯಾನವನ್ನ ಅಧಿಕಾರಿಗಳು ಎಂದು ಮಾಡುತ್ತಾರೆ ಎಂಬುದು ಕುತೂಹಲ ಈ ಭಾಗದ ಜನರಿಗಿದೆ. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಈಗಾಗಲೇ ಗುಂಡಿಗಳಿಂದ ಪ್ರತಿದಿನವೂ ಅಪಘಾತಗಳು ಸಂಭವಿಸುತ್ತಲೇ ಇವೆ. ಆದರೆ ಮಳೆಯ ನೆಪವನ್ನು ಅಧಿಕಾರಿಗಳು ಸಾರ್ವಜನಿಕರಿಗೆ ನೀಡುತ್ತಲೇ ಬರುತ್ತಿದ್ದಾರೆ. ಈ ಭಾಗದಲ್ಲಿ ಕೆಶಿಪ್ ರಸ್ತೆ ಮಾಡಲಾಗಿದೆ ಎಂಬುದು ಈ ಭಾಗದ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮಾತ್ರ ಸಮಾಧಾನ, ಹೊರತು ಜನರಿಗೆ ಮಾತ್ರ ಸಮಾಧಾನ ಇಲ್ಲದಂತಾಗಿದೆ. ಏಕೆಂದರೆ ಕಳೆದ 7-8 ವರ್ಷಗಳಿಂದ ಇಂದಿಗೂ ಕೆಶಿಪ್ ರಸ್ತೆ ಪ್ರಗತಿಯಲ್ಲಿದೆ. ಪಾವಗಡ ಪಟ್ಟಣದ ಪಿಡಬ್ಲ್ಯೂಡಿ ಅಥವಾ ಪುರಸಭೆಯವರು ಗುಂಡಿಗಳಿಗೆ ಎಂದು ಮೋಕ್ಷ ಕೊಡುತ್ತಾರೋ ಎಂದು ಸಾರ್ವಜನಿಕರು ಗೊಂದಲದಲ್ಲಿದ್ದಾರೆ. ರಸ್ತೆ ಗುಂಡಿಗಳ ವಿಚಾರದಲ್ಲಿ ಪ್ರತಿ ಬಾರಿ ಗೊಂದಲ ಏಕೆ ಎಂಬುದು ಪುರಸಭೆ ಗಮನಕ್ಕೆ ತಂದರೆ ಪಿಡಬ್ಲ್ಯೂಡಿ ಅವರಿಗೆ ಹೇಳಿ ಅಂತಾರೆ, ಅವರಿಗೆ ಹೇಳಿದರೆ ಇವರಿಗೆ ಹೇಳಿ ಅಂತಾರೆ. ಇವರುಗಳ ನಡುವೆ ಅದೆಷ್ಟು ಜನರು ಈ ಗುಂಡಿಗಳ ಅಪಘಾತದಲ್ಲಿ ಕೈ ಕಾಲು ಮುರಿದುಕೊಂಡಿದ್ದಾರೋ ಲೆಕ್ಕವೇ ಇಲ್ಲ. ಮೊದಲೇ ಕೆಶಿಪ್ ರವರು ನಿರ್ಮಾಣ ಮಾಡಿರುವ ರಸ್ತೆಯಲ್ಲಿ ಫುಟ್ಪಾತ್ ಮಾಯವಾಗಿದೆ. ಇರುವಂತಹ ಈ ರಸ್ತೆಯಲ್ಲಿ ಜಾನುವಾರುಗಳು, ಮನುಷ್ಯರು, ಬೃಹತ್ ವಾಹನಗಳು ಎಲ್ಲವೂ ಆ ಕೆಶಿಪ್ ರಸ್ತೆಯಲ್ಲಿಯೇ ಓಡಾಡುವ ಪರಿಸ್ಥಿತಿಯಾಗಿದೆ. ಕೆಶಿಪ್ ಕಂಪನಿಯವರು ರಸ್ತೆ ಮೇಂಟೆನೆನ್ಸ್ ಎಂಬುದಾಗಿ ತಾಲೂಕಿನ ಬುಡ್ಡರೆಡ್ಡಿ ಹಳ್ಳಿ ಬಳಿ ಟೋಲ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಂದ ಹಣ ಪಿಕ್ಕುತ್ತಿದ್ದಾರೆ. ಇನ್ನು ಆಂಬ್ಯುಲೆನ್ಸ್ನ ಮೂಲಕ ಹೆಚ್ಚಿನ ಚಿಕಿತ್ಸೆಗಾಗಿ ಹೊರ ಹೋಗುವ ರೋಗಿಗಳ ಪರಿಸ್ಥಿತಿ ಶೋಚನೀಯವಾಗಿದೆ. ಈಗಾಗಲೇ ಕೆಶಿಪ್ ರಸ್ತೆಯಾದ ಪಳವಳ್ಳಿ ಕಟ್ಟೆ, ತುಮಕೂರು ರಸ್ತೆ ಮಧ್ಯದಲ್ಲಿ ಅಲ್ಲಲ್ಲಿ ಗುಂಡಿಗಳು ಬಿದ್ದಿವೆ.
ಇಮ್ರಾನುಲ್ಲಾ ಅಮ್ಮಕ್ಟಿವೆ ಪಾವಗಡ. ದಶಕಗಳಿಂದ ಸಾಗುವಳಿ ಮಾಡುತ್ತಿದ್ದರೂ ಸಾಗುವಳಿ ಪತ್ರ ನೀಡದೆ ಮೀನಾಮೇಷ ಎಣಿಸುತ್ತಿರುವ ಜಿಲ್ಲಾಡಳಿತ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಈಸೂರು ಗ್ರಾಮದ ದಲಿತ ಕುಟುಂಬಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ದಲಿತ ಮುಖಂಡ ಈಸೂರು ನಾರಾಯಣಪ್ಪ ಮಾತನಾಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಸೂರು ಕುಟುಂಬಗಳು ಹೊಸಕೋಟೆ ತಾಲೂಕಿನ ಗ್ರಾಮದ ದಲಿತ ಈಸೂರು ಗಡಿಗೆ ಹೊಂದಿಕೊಂಡಿರುವ ಶಿಡ್ಲಘಟ್ಟ ತಾಲೂಕಿನ ಕಲ್ಯಾಪುರದ ಸರ್ಕಾರಿ ಜಮೀನು 60-150 ಎಕರೆ ಜಮೀನಿನಲ್ಲಿ 4 ದಶಕಗಳಿಂದ ಕೃಷಿ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ರು. ದಲಿತರ ಸಾಗುವಳಿ ಆಧರಿಸಿ 2004ರಲ್ಲಿ ಸಾಗುವಳಿ ಸಕ್ರಮೀಕರಣ ಸಮಿತಿ ಈಸೂರು ಗ್ರಾಮದ ದಲಿತರಿಗೆ 12 ಎಕರೆ ಜಮೀನು ಮಂಜೂರು ಮಾಡಿತ್ತು. ಆದರೆ ನಂತರ ಬಂದ ಅಧಿಕಾರಿಗಳು ಸಾಗುವಳಿ ಪತ್ರ ನೀಡದೆ ಸಬೂಬು ಹೇಳಿದ ಪರಿಣಾಮ ಕೋರ್ಟ್ ಕಚೇರಿ ಅಂತ 1.5 ದಶಕದಿಂದ ಅಲೆದು ಅಲೆದು ಸುಸ್ತಾಗಿದ್ದಾರೆ. ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡೋಕೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮೀನಾಮೇಷ ಎಣಿಸುತ್ತಿದೆ. ನಮಗೆ ನ್ಯಾಯ ಸಿಗದೆ ಹೋದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇದುವರೆಗೂ ಗ್ರ್ಯಾಂಡ್ ಸರ್ಟಿಫಿಕೇಟ್ ಒಂದು ಏನು ಆ ಜಮೀನು 20 ಕಿಲೋಮೀಟರ್ ದೂರದ ಇರೋಂಥ ಸವರ್ಣಿ ಕುಮ್ಮಕ್ಕನಿಂದ ಇವತ್ತು ನಮಗೆ ನ್ಯಾಯ ಸಿಕ್ಕಿಲ್ಲ. ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಮೊನ್ನೆ SCST ಆಯೋಗ ಸಾಗುವಳಿ ಚೀಟಿ ಕೊಟ್ಟು ಅವರು ಕಂದಾಯನ ದಾಖಲೆಗಳು ನಮೂದು ಮಾಡುವಂತ ಹೇಳಿದೆ. ಆದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಲ್ಲ ರಾಜ್ಯಪಾಲರು, ಚೀಫ್ ಸೆಕ್ರೆಟರಿ, ಮೊನ್ನೆ ಮುಖ್ಯಮಂತ್ರಿಗಳು, ಕಂದಾಯ ಮಂತ್ರಿಗಳು ಆದಿಯಾಗಿ ಈಗಿನ ರೀಜನಲ್ ಕಮಿಷನರು ಸಹಿತ ಇವ್ರಿಗೆ ನ್ಯಾಯ ಒದಗಿಸ್ಬೇಕಂತ ಕೇಳಿದ್ರು ಸಹಿತ ಈಲಾಗಾಯಿತು. ಈ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದ ಶ್ರೀಮತಿ ಲತಾ ಮೇಡಮ್ನವರು ಭೂಗಳ್ಳರ ಜೊತೆ ಶಾಮೀಲಾಗಿ ಒಳ ಒಪ್ಪಂದ ಮಾಡಿಕೊಂಡು ನಮಗೆ ನ್ಯಾಯ ಕೊಡದೆ, ನಮಗೆ ಜಮೀನು ಕೊಡದೆ ಮೋಸ ಮಾಡಿರೋದ್ರ ಬಗ್ಗೆ ಸಾಕಷ್ಟು ದೂರುಗಳು ಕೊಟ್ಟಿದ್ದೀವಿ. ಈಗ ಮತ್ತೆ ಅಂಬೇಡ್ಕರ್ ಏನು ಮಾನ್ಯ ಸನ್ಮಾನ್ಯ ಅಂಬೇಡ್ಕರ್ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಇದರಲ್ಲಿ ಬಂದಿದ್ದಾರಲ್ಲ ಇಲ್ಲಿ ಮೀಸಲಾತಿಯಲ್ಲಿ ಈಗ ಬಂದಿರುವಂಥ DCವರೆಗೂ ಸಹಿತ ಮಾನ್ಯ ರೀಜನಲ್ ಕಮಿಷನರ್ ಬರೆದಿದ್ದಾರೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಬರೆದಿದ್ದರು ಸಹಿತ 3-4 ತಿಂಗಳಿನಿಂದ ಸತಾಯಿಸ್ತಾರೆ. ಇವರು ರಾಜಕೀಯ ಕುಮ್ಮಕ್ಕೂ ಇದೆ, ಇದರಲ್ಲಿ ಬಹಳ ಪ್ರಭಾವ ಇದೆ. ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕಬೇಕು ಅಂತ 2 ಎಕರೆ ಜಮೀನಿಗಾಗಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಬ್ರಿಟಿಷ್ನವರು ಓಡಿಸ್ಬೇಕಂತ ಮಹಾತ್ಮ ಗಾಂಧೀಜಿ ಪ್ರಯತ್ನ ಮಾಡಿದರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಈಸೂರು ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು. ಇವತ್ತು ನಾವು ಈಸೂರು ಗ್ರಾಮದವರು 2 ಎಕರೆ ಜಮೀನಿಗಾಗಿ ಭಾಳ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಗೆ ಇದುವರೆಗೂ ನ್ಯಾಯ ಕೊಟ್ಟಿಲ್ಲ. ಸಾಗುವಳಿ ಮಾಡಿದ್ದವ್ರು 94C ಪ್ರಕಾರ ವಜಾ ಮಾಡಬೇಕಾಗಿತ್ತು. ನಾವು 94A(b) ಪ್ರಕಾರ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ. ಗ್ರ್ಯಾಂಟ್ ಮಾಡಿದ್ದಾರೆ. ಆ ಸಾಗುವಳಿ ಸೀಟ್ ಕೊಡದೆ ತಾರತಮ್ಯ ಮಾಡ್ತಿದ್ದಾರೆ. ಇದರ ರಾಜಕುಮಾರ ಕಾರಣಕ್ಕೆ ಕುಮ್ಮಕ್ಕಿದೆ. ACವರು ಹೋಗಿ ಸಾಗುವಳಿ ಮಾಡಿದ್ದವ್ರನ್ನ ವಜಾ ಮಾಡಬೇಕು ಕಾನೂನು ಪ್ರಕಾರ, ಭೂ ಕಾಯ್ದೆ 15 ಪ್ರಕಾರ, ಆದರೆ ಮಾಡ್ತಾ ಇಲ್ಲ. DCವರು ತಲತನಿಕೆ ಮಾಡ್ತಾ ಒಟ್ಟಿನಲ್ಲಿ ಕಾಯಿಸಿದ್ದೋನೇ ಬಾಸು ಅನ್ನೋ ಹಾಗೆ ಹಣಬಲ ತೋಲ ರಾಜಕೀಯ ಇರುವವರೆಗೂ ಮಾಡ್ಕೋಬಹುದು ಅನ್ನೋದಕ್ಕೆ ಸರ್ಕಾರಿ ಜಮೀನಿನ ಸಾಗುವಳಿ ಪತ್ರಗಳ ವ್ಯವಹಾರವೇ ಸಾಕ್ಷಿ. ಏನೇ ಆಗಲಿ, ದಶಕಗಳ ಕಾಲ ಕೃಷಿ ಮಾಡಿಕೊಂಡು ರೂಪಿಸಿಕೊಂಡಿದ್ದ ಶೋಷಿತರಿಗೆ ಸರ್ಕಾರ ಇನ್ನಾದರೂ ನ್ಯಾಯ ಕಲ್ಪಿಸುವಂತಾಗಬೇಕು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮತದಾರರ ಚೀಟಿಗೆ ಆಧಾರ್ ನಂಬರ್ ಲಿಂಕ್ ಮಾಡದಿದ್ದರೆ ಮತ ಚಲಾವಣೆ ಆಗುವುದಿಲ್ಲ. ಆದ್ದರಿಂದ ಕಡ್ಡಾಯವಾಗಿ ಎಲ್ಲ ಮತದಾರರು ಆಧಾರ್ ಲಿಂಕ್ ಮಾಡಿ ಎಂದು BLOಗಳಿಗೆ ಸೂಚಿಸಿದರು. ಚಿಂತಾಮಣಿ ನಗರದ ಭಾಗದಲ್ಲಿ ಆಧಾರ್ ಲಿಂಕ್ ಸಂಖ್ಯೆ ಕಡಿಮೆ ಇರುವುದರಿಂದ ಶನಿವಾರ ನಗರದ ಎಲ್ಲ BLOಗಳನ್ನು ಸಭೆ ಕರೆದು ಮಾತನಾಡಿದ ಜಿಲ್ಲಾಧಿಕಾರಿ NM ನಾಗರಾಜ್ ರವರು ಪ್ರತಿಯೊಬ್ಬ ಮತದಾರರು ತಮ್ಮ ಮತದಾರರ ಚೀಟಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡಬೇಕೆಂದು ಸೂಚಿಸಿದರು. ಮತದಾರರನ್ನು ಮನವೊಲಿಸಿ ಆಧಾರ್ ಸಂಖ್ಯೆ ಲಿಂಕ್ ಮಾಡಿ ಅದರ ಸದುಪಯೋಗಗಳ ಬಗ್ಗೆ ಮತದಾರರಿಗೆ ಅರಿವು ಮೂಡಿಸಿ ಮತದಾರರನ್ನು ಮನವೊಲಿಸಿ ಲಿಂಕ್ ಮಾಡಿ ಎಂದರು. ಅದರಲ್ಲಿ ಎ ಅಬ್ಸೆಂಟಿ ಇದ್ರೆ ಅಬ್ಸೆಂಟಿ, ಶಿಫ್ಟ್ ರೇಟ್ ಇದ್ರೆ ಶಿಫ್ಟ್ ರೇಟು, ಡೆತ್ ಇದ್ರೆ ಡೆತ್ ಮಾಡ್ಕೋಬೇಕು. ಯಾಕೆ ಅಬ್ಸೆಂಟಿ ಮತ್ತು ಶಿಫ್ಟ್ಗೆ ಬೇರೆಯವರು ಅವ್ರು ತಗೋಬೇಕು, ಮಾತ್ರ ಡೆತ್ ಆಗಿರೋದಕ್ಕೂ ಬೇರೆಯವರು ಮಾಡಬಾರ್ದು. ಸೆಕೆಂಡ್ ಆಪ್ಷನ್ ಮೊದಲೇ ಗೊತ್ತಿದ್ರೆ ಆಚಾರ್ಯ ತಪ್ಪಿಸ್ತಾರೆ. ನಿಮ್ಮ ಫ್ರೆಂಡ್ಸೇ ಸೆಕೆಂಡ್ ಆಪ್ಷನ್. ಈ ವೇಳೆ BLOಗಳು ಮಾತನಾಡಿ,
ಅನಕ್ಷರಸ್ಥರು ಸಹಕಾರ ಕೊಟ್ಟ ರೀತಿಯಲ್ಲಿ ಅಕ್ಷರಸ್ಥರು ಸಹಕಾರ ಕೊಡುತ್ತಿಲ್ಲ. ಮತದಾರರ ಚೀಟಿಗೆ ಆಧಾರ್ ಸಂಖ್ಯೆ ಕಡ್ಡಾಯವೆಂದು ಪ್ರಚಾರ ಮಾಡಿಸಬೇಕು ಹೀಗೆಂದು ಬಿಎಲ್ಒಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಬಿಎಲ್ಒಗಳ ಮನವಿಗೆ ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು ಮತದಾರರನ್ನು ಮನವೊಲಿಸಿ ಲಿಂಕ್ ಮಾಡಿ ಪ್ರಚಾರಕ್ಕಿಂತ ಕಾರ್ಯ ಮುಖ್ಯ ಎಂದು ತಿಳಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಕನ್ಯಾಕುಮಾರಿಯಿಂದ ಆರಂಭವಾದ ಭಾರತ್ ಜೋಡೋ ಯಾತ್ರೆ ರಾಜ್ಯಕ್ಕೆ ತಲುಪಿ 9ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಹಿನ್ನೆಲೆ ನೆಲಮಂಗಲ ತಾಲೂಕಿನ ಕಾರ್ಯಕರ್ತರು ವೀಕ್ಷಕ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಮೈಸಂದ್ರಕ್ಕೆ ತೆರಳಿ ತಮ್ಮ ನಾಯಕ ರಾಹುಲ್ ಗಾಂಧಿ ಅವರೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ. ಈ ಕುರಿತ ಒಂದು ವರದಿಯಲ್ಲಿದೆ ನೋಡಿ. ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಕಾರ್ಯಕರ್ತರು, ಸಾಲು ಸಾಲಾಗಿ ನಿಂತ ಬಸ್ಗಳು. ನೆಲಮಂಗಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಹೆಚ್ಚಾಗಿದೆ. ಹೌದು, ಇಂದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಭಾರತ ಜೋಡೋ ಯಾತ್ರೆಗೆ 5,000ಕ್ಕೂ ಅಧಿಕ ಕಾರ್ಯಕರ್ತರು 100ಕ್ಕೂ ಅಧಿಕ ಬಸ್ಗಳಲ್ಲಿ ಸೋಲೂರಿನಿಂದ ತೆರಳಿದರು. ಈ ವೇಳೆಯಲ್ಲಿ ನೆಲಮಂಗಲ ಕ್ಷೇತ್ರದ ಕೆಪಿಸಿಸಿ ವೀಕ್ಷಕ ಎನ್ ಶ್ರೀನಿವಾಸ್ ಮಾತನಾಡಿ, ಇಂದು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಪಂಚಾಯಿತಿಗಳಲ್ಲೂ ತಂಡೋಪತಂಡವಾಗಿ ಯಾತ್ರೆಗೆ ಮಾಯಸಂದ್ರ ಬಳಿಯ ಅರಳಿಕಟ್ಟೆ ಎಂಬ ಸ್ಥಳದಲ್ಲಿ ಸೇರಿಕೊಳ್ಳಲಿದ್ದೇವೆ. ತಾಲೂಕಿನ ಎಲ್ಲ ಕಾರ್ಯಕರ್ತರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಹೊರಟಿದ್ದೇವೆ. ತಾಲೂಕಿನ ತ್ಯಾಮಗೊಂಡ್ಲು, ಸೋಂಪುರ, ಸೋಲೂರು, ಕಸಬಾ ಹೋಬಳಿಗಳಲ್ಲಿನ ಎಲ್ಲ ಮುಖಂಡರು ಕಾರ್ಯಕರ್ತರು ಆಗಮಿಸಿದ್ದಾರೆ. ಭಾರತ ಜೋಡೋ ಯಾತ್ರೆ ಎಲ್ಲ ಕಾರ್ಯಕರ್ತರ ಕ್ಷೇತ್ರಗಳನ್ನು ಒಂದು ಮಾಡಿದೆ ಎಂದರು. ಜೋಡೋ ಪಾದಯಾತ್ರೆಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 5,000ಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು, ಈ ಭಾರತದ ಹಿತವನ್ನು ಬಯಸ್ತಕ್ಕಂಥ ನೆಲಮಂಗಲದ ಪ್ರಜ್ಞಾವಂತ ನಾಗರಿಕ ಬಂಧುಗಳು ಈ ನಮ್ಮ ಐತಿಹಾಸಿಕ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ 3 ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಾದಂಥ ನಾಗರಾಜಣ್ಣ, ರಂಗಸಾಮಣ್ಣ, ಜಗದೀಶ್ ಅವರು ಮತ್ತು ನಮ್ಮ ಸಿ ಆರ್ ಗೌಡರು, ಸೋಮಪುರ, ತ್ಯಾಮಗೊಂಡ್ಲು ಮತ್ತು ನಮ್ಮ ಟೌನ್ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು, ನಮ್ಮ ರಂಗನಾಥಣ್ಣ ಇರ್ಬೋದು, ನೆಕ್ನಹಳ್ಳಿ ನಾಗರಾಜಣ್ಣ, ನಮ್ಮ ಬೂದಾಳ್ ಪಂಚಾಯತಿಯ ಮುನರಾಜಣ್ಣ, ನಮ್ಮ ಬೂದಾಳ್ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರುಗಳು, ಕೆ ನಮ್ಮ ಕೃಷ್ಣಪ್ಪನವರು ಎಲ್ಲರ ನೇತೃತ್ವದಲ್ಲಿ ನಮ್ಮ ಸೋಲೂರು ಹುಬ್ಳಿಲಿ ಎಲ್ಲ ಗಂಗರಂಗಣ್ಣ ಇರ್ಬೋದು, ಬಾಬಣ್ಣ ಇರ್ಬೋದು, ಎಲ್ಲ ನಮ್ಮ ಸೋಮಪುರ ಹುಬ್ಳಿಲಿ ಗೋವಿಂದಣ್ಣ, ಸಾದತ್ತು, ಬಹುತೇಕ ಎಲ್ಲ ಮುಖಂಡರ ಸಹಕಾರದಿಂದ ಅವರ ನೇತೃತ್ವದಲ್ಲಿ ಇವತ್ತು ನಾವು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆತಕ್ಕಂಥ ಪಾದಯಾತ್ರೆಯಲ್ಲಿ ಅರಳಿಕಟ್ಟೆ ಪಾಳ್ಯ ಅನ್ನೋ ಒಂದು ನಮಗೆ ಪಾಯಿಂಟನ್ನು ನೀಡಿದ್ದಾರೆ. ಅಲ್ಲಿ ನಾವೆಲ್ಲ ಈ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರು ಮತ್ತು ಜನತೆ ಭಾಗವಹಿಸಿ ಕೊನೆವರೆಗೂ ನಾವು ಆ ಪಾದಯಾತ್ರೆಯಲ್ಲಿ ಇದ್ದು ನಾವು ಸಂಜೆ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. 5,000ಕ್ಕೂ ಹೆಚ್ಚು ಜನ ನಾವು ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ. ಏನಿಲ್ಲ, ಎಲ್ರಿಗೂ ಸಹ ಸಂತೋಷ. ಇವತ್ತು ದೇಶ ಯಾವ ರೀತಿ ಹೋಗ್ತಾ ಇದೆ, ನಿರುದ್ಯೋಗ ಮತ್ತೆ ಬಡತನ, ಈ ಏನು ಭ್ರಷ್ಟಾಚಾರ. ನಂತರ ಮಾತನಾಡಿದ ಹಿಮಾಪುರ ಗ್ರಾಮದ ಕಾಂಗ್ರೆಸ್ ಮುಖಂಡ ಗಿರೀಶ್ ಗೌಡ, ನೆಲಮಂಗಲ ತಾಲೂಕಿನ ಕಾರ್ಯಕರ್ತರಲ್ಲಿ ಭಾರತ ಜೋಡೋ ಯಾತ್ರೆ ಮತ್ತು ವೀಕ್ಷಕ ಎನ್ ಶ್ರೀನಿವಾಸ್ ರವರ ನೇತೃತ್ವ ಹೊಸ ಶಕ್ತಿಯನ್ನು ತುಂಬಿದೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರ ಸಮಾಗಮಕ್ಕೆ ಭಾರತ ಜೋಡೋ ಒಂದು ಉತ್ತಮ ವೇದಿಕೆಯಾಗಿದೆ ಎಂದರು. ಹೃತ್ಪೂರ್ವಕ ಸುಸ್ವಾಗತ. ನಮ್ಮ ಎನ್ ಶ್ರೀನಿವಾಸ್ ಅವರು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 50-60 ಬಸ್ನ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ಪಂಚಾಯಿತಿಗೆ 1-2 ಬಸ್ ವ್ಯವಸ್ಥೆ ಮಾಡಿದ್ದಾರೆ. ನಾವು ಈಗ 4,000-5,000 ಜನ ರಾಹುಲ್ ಗಾಂಧಿಯವರ ಜೋಡೋ ಯಾತ್ರೆಗೆ ಕೈ ಜೋಡಿಸ್ತಾ ಇದ್ದೀವಿ. ತುಂಬ ಸಹಕಾರಿ ಕಾಡು. ತುರುವೇಕೆರೆಗೆ ನಮಗೆ ಪ್ಲೇಸ್ ಹೇಳಿದ್ದಾರೆ. ತುರುವೇಕೆರೆಗೆ ಹೋಗ್ತದೆ, ಊಟ ತಿಂಡಿ ನಾಷ್ಟ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ಕ್ಲೀನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಪಂಚಾಯಿತಿಯಿಂದ ಬಂದು ನಾವು ಸೋಲೂರಲ್ಲಿ ಒಂದು ಟಿಫನ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿಂದ ಮುಂದೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಾವು ತುರುವೇಕೆರೆಯವರಿಗೆ ಅಲ್ಲಿ ನಾವು ರಾಹುಲ್ ಗಾಂಧಿಯವರಿಗೆ ಜಾಯಿಂಟ್ ಆಗ್ತೀವಿ. ಸರ್, ನೆಲಮಂಗಲ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎನ್ ಶ್ರೀನಿವಾಸ್ ಬಂದಮೇಲೆ ಆಕ್ಸಿಜನ್ ಕೊಟ್ಟಂಗಾಗಿದೆ. ತುಂಬ ಚೆನ್ನಾಗಿ ಪ್ರತಿಯೊಂದಾಗ ಒಂದು ಸ್ವತಂತ್ರ ದಿನಾಚರಣೆ ಕೆಲಸ ಇರ್ಬೋದು, ಸಿದ್ದರಾಮಯ್ಯ ಅವ್ರದ್ದು ಫಂಕ್ಷನ್ ಇರ್ಬೋದು, ಮತ್ತು ಸ್ಕೂಲ್ ಬುಕ್ ಹಂಚ ಪ್ರೋಗ್ರಾಮ್ ಇರ್ಬೋದು, ಮತ್ತು ಜೋಡಯಾತ್ರೆ ಇರ್ಬೋದು, ಪ್ರತಿಯೊಂದು ನೆಲಮಂಗಲ ಕಾರ್ಯಕರ್ತರಿಗೆ ಬೆನ್ನೆಲುವಾಗಿ ನಿಂತ್ಕೊಂಡು ಎನ್ ಶ್ರೀನಿವಾಸ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸರ್, ಕಾಂಗ್ರೆಸ್ ಮುಖಂಡರು ಕುರುವಳ್ಳಿ ಪಂಚಾಯತಿ ಮಹಿಮಾಪುರ. ಈ ವೇಳೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೃಷ್ಣಪ್ಪ, ವಜ್ರಕಟ್ಟೆಪಾಳ್ಯ ನಾಗರಾಜು, ತ್ಯಾಮಗೊಂಡ್ಲು ಜಗದೀಶ್, ಗುಡೇಮಾರನಹಳ್ಳಿ ರಂಗಸ್ವಾಮಿ, ಬೂದಿಹಾಳ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಎಂ ನಾಗರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಚಿಂತಾಮಣಿ ನಗರಸಭೆ ಅಧ್ಯಕ್ಷೆ ರೇಖಾ ವಿರುದ್ಧ ಎಂಎಸ್ ಪ್ರದೀಪ್ ಎಂಬುವವರು ಸಲ್ಲಿಸಿರುವ ದೂರಿನ ಬಗ್ಗೆ ನವೆಂಬರ್ 14 ಒಳಗೆ ಆಕ್ಷೇಪಣೆ ಸಲ್ಲಿಸುವಂತೆ ಬೆಂಗಳೂರಿನ ಲೋಕಾಯುಕ್ತ ಕಚೇರಿಯಿಂದ ನೋಟಿಸ್ ನೀಡಲಾಗಿದೆ. ನೋಟಿಸ್ನ ಪ್ರತಿಯನ್ನು ಲಗತ್ತಿಸಿ ದ್ವಿಪ್ರತಿಯಲ್ಲಿ ನಿಗದಿತ ಸಮಯದೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು.
ಆಕ್ಷೇಪಣೆ ಸಲ್ಲಿಸದಿದ್ದರೆ ನಿಮ್ಮಿಂದ ಯಾವುದೇ ಆಕ್ಷೇಪಣೆ ಇಲ್ಲವೆಂದು ಪರಿಗಣಿಸಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಎಂಎಸ್ ಪ್ರದೀಪ್ ಎಂಬುವವರು ಸಲ್ಲಿಸಿರುವ ದೂರಿನ ಬಗ್ಗೆ ನಿಯಮಾನುಸಾರ ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದು ಸರ್ಕಾರದ ನಗರಾಭಿವೃದ್ಧಿ ಅಧೀನ ಕಾರ್ಯದರ್ಶಿ ಪೌರಾಡಳಿತ ಇಲಾಖೆಯ ನಿರ್ದೇಶಕರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದಾರೆ. ನಗರಸಭೆ ಪೌರಾಯುಕ್ತರು ಸರ್ಕಾರದ ಸುತ್ತೋಲೆಗಳನ್ನು ಪಾಲಿಸುತ್ತಿಲ್ಲ. ನಗರಸಭೆ ಅಧ್ಯಕ್ಷರಿಗೆ ಆಡಳಿತಾತ್ಮಕ ದೃಷ್ಟಿಯಿಂದ ಸರ್ಕಾರದ ಕಡತಗಳಲ್ಲಿ ಬಿಲ್ ಪಾವತಿಸುವಂತೆ ಸೂಚಿಸುವ ಅಧಿಕಾರವಿಲ್ಲ. ಅಧ್ಯಕ್ಷರು ಪೌರಾಯುಕ್ತರ ಮೇಲೆ ಒತ್ತಡ ತಂದು ಗುತ್ತಿಗೆದಾರರಿಗೆ ಹಣ ಪಾವತಿಸುವ ಕಡತಗಳನ್ನು ತನ್ನ ಕಚೇರಿಗೆ ತರಿಸಿಕೊಂಡು ಸಹಿ ಮಾಡುವ ಮೂಲಕ ಕಾನೂನು ಬಾಹಿರ ಕೃತ್ಯ ಎಸಗಿರುತ್ತಾರೆ. ನಗರಸಭೆ ಪೌರಾಯುಕ್ತರ ವಿರುದ್ಧ 1964 ಪುರಸಭೆಗಳ ಅಧಿನಿಯಮ ಸೆಕ್ಷನ್ 316 ಅಡಿಯಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಕೋರಿರುತ್ತಾರೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ವೆಂಕಟಾಚಲಪತಿ ಅಮ್ಮುಕ್ಟಿವೆ ಚಿಂತಾಮಣಿ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳಕ್ಕೆ ಇಂದು ವಿಶೇಷ ಸಂಪುಟದಲ್ಲಿ ಒಪ್ಪಿಗೆ ಸೂಚಿಸುತ್ತಿದ್ದಂತೆ ಚಿಕ್ಕಬಳ್ಳಾಪುರದಲ್ಲಿ ಎಸ್ಸಿ ಎಸ್ಟಿ ಸಮುದಾಯ ಮತ್ತು ಬಿಜೆಪಿ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಆಚರಣೆ ಮಾಡಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳ ಸಂಬಂಧ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಶುಕ್ರವಾರ ಸರ್ವ ಪಕ್ಷಗಳ ಸಭೆ ನಡೆಯಿತು. ಸಭೆಯಲ್ಲಿ ಮೀಸಲಾತಿ ಸಂಬಂಧ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ನೀಡಿರುವ ವರದಿ ಯಥಾವತ್ತಾಗಿ ಜಾರಿಗೆ ತರಲು ಒಮ್ಮತದ ಅಭಿಪ್ರಾಯ ವ್ಯಕ್ತವಾಗಿತ್ತು. ಇಂದು ಕ್ಯಾಬಿನೆಟ್ನಲ್ಲಿ ವಿಷಯ ಮಂಡಿಸಿ ಅಧಿಕೃತ ಆದೇಶ ಹೊರಡಿಸಿರುವುದಾಗಿ ಸಿಎಂ ಬೊಮ್ಮಾಯಿ ನಿನ್ನೆ ಘೋಷಣೆ ಮಾಡಿದರು ಎಂದರು. ಇನ್ನು ಮುಖ್ಯಮಂತ್ರಿ ಬೊಮ್ಮಾಯಿ ಸರ್ಕಾರ ಪರಿಶಿಷ್ಟ ಜಾತಿಗೆ 15% ಮತ್ತು ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿ ಇದೆ. ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ ಸಮಿತಿ ಜನಸಂಖ್ಯೆ ಆಧಾರದಲ್ಲಿ ಎಸ್ಸಿ ಮೀಸಲಾತಿ 15%ನಿಂದ 17%ಗೆ ಹಾಗೂ ಎಸ್ಟಿ ಮೀಸಲಾತಿ 3%ನಿಂದ 7%ಗೆ ಹೆಚ್ಚಳ ಮಾಡುವಂತೆ ಸರ್ಕಾರಕ್ಕೆ ವರದಿ ಸಲ್ಲಿಸಿತ್ತು. ಇದರಂತೆ ಬಿಜೆಪಿ ಸರ್ಕಾರ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದನ್ನು ಸಮುದಾಯದ ಮುಖಂಡರು ಬಿಜೆಪಿ ಮುಖಂಡರು ಹರ್ಷ ವ್ಯಕ್ತಪಡಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ನೂರಾರು ಬಿಜೆಪಿ ಮುಖಂಡರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯ ನೂರಾರು ಮುಖಂಡರು ಭಾಗಿಯಾಗಿದ್ದರು. ಎನ್ ಸತೀಶ್ ಅಮೋಕ್ಟಿವಿ ಚಿಕ್ಕಬಳ್ಳಾಪುರ. ಪಾವಗಡ ಪಟ್ಟಣದ ತುಮಕೂರು ಮತ್ತು ಪಾವಗಡ ಪ್ರಮುಖ ರಸ್ತೆಯಲ್ಲಿ ರಾಮಕೃಷ್ಣ ಸೇವಾ ಆಶ್ರಮದ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಕೇಶಪ್ರವರು ನಿರ್ಮಾಣ ಮಾಡಿರುವ ಪ್ರಯಾಣಿಕರ ತಂಗುದಾಣ ಕುಡುಕರ ತಾಣವಾಗಿ ಮಾರ್ಪಟ್ಟಿದೆ. ಜನರ ಉಪಯೋಗಕ್ಕಾಗಿ ನಿರ್ಮಾಣ ಮಾಡಿದ್ರು ಇಲ್ಲವೋ ಕುಡಕರ ಉಪಯೋಗಕ್ಕೆ ಮಾಡಲಾಗಿದೆಯೋ ಎಂಬ ಯಕ್ಷ ಪ್ರಶ್ನೆ ಇಲ್ಲಿ ಕಾಡುತ್ತಿದೆ. ಪಾವಗಡ ತಾಲೂಕಿನ ಬಹಳಷ್ಟು ತಂಗುದಾಣಗಳು ಜನರ ಉಪಯೋಗಕ್ಕೆ ಬಾರದಂತಹ ಸ್ಥಳಗಳು ಹಾಗೂ ಅದರಲ್ಲೂ ಇವತ್ತು ಆ ತಂಗುದಾಣಗಳು ಕುಡಕರಿಗೆ ಹೇಳಿ ಮಾಡಿಸಿದಂತಹ ತಾಣವಾಗಿ ಮಾರ್ಪಟ್ಟಿವೆ. ಆ ಭಾಗದ ರಸ್ತೆ ಮಾರ್ಗವಾಗಿ ಓಡಾಡುವವರು ಹಾಗೂ ಬುದ್ಧಿಜೀವಿಗಳು ಓಡಾಡುವ ಪ್ರಮುಖ ರಸ್ತೆ ಇದಾಗಿದೆ. ಒಮ್ಮೆ ಪ್ರಯಾಣಿಕರ ತಂಗುದಾಣ ಗಮನಿಸಬೇಕು. ಆ ತಂಗುದಾಣದಲ್ಲಿ ಹೋಗಿ ಕೂರ್ಬೇಕಾದ್ರೆ ಹೈ ಜಂಪ್ ಮಾಡಿಕೊಂಡು ಒಳ ಹೋಗ್ಬೇಕು. ಈ ತಂಗುದಾಣಕ್ಕೆ ಮೆಟ್ಟಿಲು ಹಾಕುವುದು ಮರೆತಿದ್ದಾರೋ ಇಲ್ಲವೇ ಯಾವುದಾದರೂ ಪೈಪ್ ಲೈನ್ ಕಾಮಗಾರಿ ವೇಳೆಯಲ್ಲಿ ಇದ್ದ ಮೆಟ್ಟಿಲುಗಳನ್ನು ಹೊಡೆದು ಹಾಕಿ ಹಾಗೆಯೇ ಬಿಡಲಾಗಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಿಂದ ಸಹಜವಾಗಿ ಬರುವಂತಹ ಮಾತು. ತಾಲೂಕಿನಲ್ಲಿ ಇತ್ತೀಚೆಗೆ ಬಹಳಷ್ಟು ತಂಗುದಾಣಗಳು ರಾಜರೋಷವಾಗಿ ಒತ್ತುವರಿ ಮಾಡಿಕೊಂಡು ಅವರದೇ ಆದ ವ್ಯಾಪಾರ ವಹಿವಾಟು ಮಾಡಿಕೊಂಡು ಹೋಗುತ್ತಿದ್ದಾರೆ. ಇನ್ನು ತುಮಕೂರು ರಸ್ತೆ ಬಳಿ ಇರುವಂತಹ ತಂಗುದಾಣ ಬಹಳಷ್ಟು ಅವಶ್ಯಕತೆ ಉಳ್ಳದಾಗಿದೆ. ಏಕೆಂದರೆ ಹಿಂದೆಯೇ ರಾಮಕೃಷ್ಣ ಆಶ್ರಮಕ್ಕೆ ಸೇರಿದ ಆಸ್ಪತ್ರೆ ಇರುವುದರಿಂದ ಈ ಭಾಗದಲ್ಲಿ ಬಹಳಷ್ಟು ರೋಗಿಗಳಿಗೆ ಅನುಕೂಲವಾಗಲೆಂದು ಈ ತಂಗುದಾಣ ಮಾಡಲಾಗಿದೆ. ಆದರೆ ಇದನ್ನು ಉತ್ತಮ ರೀತಿಯಲ್ಲಿ ಬಳಸಲು ಸ್ಥಳೀಯ ಜನರು ಸಹಕರಿಸಲು ಮುಂದಾಗಬೇಕು. ತಕ್ಷಣವೇ ಸಂಬಂಧಪಟ್ಟ ಇಲಾಖೆಯವರು ಗಮನಿಸಿ ತಂಗುದಾಣಕ್ಕೆ ಮೆಟ್ಟಿಲು ಹಾಕಿಸಿ ಸಾರ್ವಜನಿಕರ ಪ್ರಯಾಣಿಕರ ತಂಗುದಾಣ ಅನುಕೂಲ ಕಲ್ಪಿಸಲು ಮುಂದಾಗಬೇಕು. ಇಮ್ರಾನುಲ್ಲಾ ಅಮುಕ್ಟಿವಿ ಪಾವಗಡ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.